ಸತತ ಭಷ್ಟ ಆಗುತ್ತಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ರಸ್ತೆಗಿಳಿದು ಪ್ರತಿಭಟಿಸಿದ ರೈತರು ಅಥಣಿ ತಾಲೂಕಿನ ಎಲಿಹಡಲಗಿ ಗ್ರಾಮದ ಹೊರ ವಲಯದಲ್ಲಿ ಇರುವ ಎಂಎಲ್ಎಟಿಸಿಯು ಸತತ 5 ರಿಂದ 6 ಸಾರಿ ಭಷ್ಟ ಆಗಿದ್ದು ಹೆಸ್ಕಾಂ ಅಧಿಕಾರಿಗಳು ನಮಗೆ ಉತ್ತಮವಾದ ಗುಣಮಟ್ಟದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೊಡದೆ ಕಳಪೆ ಮಟ್ಟದ ಹಳೆಯ ಟಿಸಿಗಳನ್ನು ನೀಡುತ್ತಿದ್ದು ಅಥಣಿ ವಿದ್ಯುತ್ ಕಚೇರಿಯಿಂದ ತಂದು ಕೂರಿಸುವ ತಡೆಯಿಲ್ಲದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗುತ್ತಿವೆ. ಹೀಗಾಗಿ ದನ ಕರುಗಳಿಗೆ ನೀರು ಸಿಗುತ್ತಿಲ್ಲ, ಬೆಳೆ ಒಣಗಿ ಹೋಗುತ್ತಿವೆ. ಬೋರವೆಲ್ ಹಾಗೂ ಬಾವಿಗಳಲ್ಲಿ ನೀರು ಇದ್ದರೂ ನೀರಿಗಾಗಿ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನ ಮೇಲೆ ಆದರೂ ಹೆಸ್ಕಾಂ ಅಧಿಕಾರಿಗಳು ಸಂಪೂರ್ಣವಾಗಿ ಸರ್ವೆ ಮಾಡಿ ಆದಷ್ಟು ಬೇಗ ಒಳ್ಳೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಕೊಡಬೇಕು. ಇಲ್ಲವಾದರೆ ರೈತರೆಲ್ಲರೂ ಹೆಸ್ಕಾಂ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು. ಇದಕ್ಕೆ ಲೋಡ್ ಐತಿ, ಲೋಡ್ ಅಂದ್ರೆ 35 HP ಮುಟ್ಟರ್ಗಳದಾವೆ, 35 ಮುಟ್ಟರ್ಗಳದಾವೆ. ಅಂದ್ ಸೆಂಬರ್ HP ಟಿ ಸಿ ಅದ ರೀ. ದನಕ್ಕರ ಟಿ ಸಿ ಸುಲ್ಲ ಐತ್ರಿ, ಸಾರ್ಕೆ ಟಿ ಸಿ ಸುಲ್ಲ. 6 ಸಲ ಅಂದ್ರ ಈಗ 2 ತಿಂಗಳ ನಡು ದೊಡ್ಡ ಟಿ ಸಿ ಸುಟ್ಟು ಕೇಬಿದ ಅದ್ರಾಗ 20 ದಿವಸ ಹೋತ್ರಿ. ಈ ವೇಳೆ ದಿಲೀಪ್ ಸಾಳುಂಕೆ, ರಾಹುಲ್ ಬೋರಾಡೆ, ನಾರಾಯಣ ಶಿಂದೆ, ಅಭಾ ಭೋಸಲೆ, ಶ್ರೀಶೈಲ ಮಗದುಮ್ಮ, ಗಣಪತಿ ಮಗದುಮ್ಮ, ಬಾಳು ಭೋಸಲೆ, ನಾರಾಯಣ ಚವ್ಹಾಣ, ನೇತಾಜಿ ಬೋರಾಡೆ, ಶಾಜಿ ಸಾಳುಂಕೆ, ಅಪ್ಪು ಸಾಳುಂಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಲ್ಲಿ ಹೋಗೋಣ, ಟಿ ಸಿ ಕೊಡ್ತಾರೆ, ಟಿ ಸಿ ಕೊಡ್ತಾರೆ. ಚಾರ್ಜಿಂಗ್ ಮಾಡಿ ನೋಡಿದ್ವಿ, ಎಲ್ಲ ಮಾಡಿ ನೋಡಿದ್ವಿ, ಸರ್ಕ್ಯೂಟ್ ಒಂದು ಆ ಕಡೆ ಒಂದು ಈ ಕಡೆ ಸರ್ಕ್ಯೂಟ್ ಮಾಡಿ ನೋಡಿದೆ. ಅವ್ರು ಹೇಳ್ದಂಗೆ ಅಂದ್ರು ಅಂತ ಹೇಳಿಲ್ಲ.